ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯದ ಸತ್ಯಾಂಶಗಳನ್ನು ಧ್ಯಾನ ಮಾಡುವ ಮೊದಲು ಆತನ ಸಹಾಯಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ಪ್ರತ್ಯೇಕವಾಗಿ ಅಂತ್ಯ ದಿವಸಗಳಲ್ಲಿ ನಡೆಯಬೇಕಾದ ಸಂಭವಗಳ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ತಿಳ್ಕೊಳ್ಳುವಂತೆ ಅನುಗ್ರಹಿಸು. ಈ ದಿವಸದಲ್ಲಿ ನಿನ್ನ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವಂಥ ಆತ್ಮನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸು, ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ. ಆಮೇನ್. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದ ಧ್ಯಾನದ ಹಿನ್ನೆಲೆಯಲ್ಲಿ ನಾವು ವಾಕ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಕಳೆದಂಥ 3 ವಾರಗಳಿಂದ ಯಾವ ರೀತಿಯಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು 1000 ವರ್ಷದ ಆಳ್ವಿಕೆಯನ್ನು ನಡೆಸುವುದಕ್ಕಾಗಿ ಸಿದ್ಧರಾಗುತ್ತಿದ್ದಾನೆ ಎಂಬಂಥ ವಿಷಯವನ್ನು ಧ್ಯಾನ ಮಾಡುತ್ತಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರವೇ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿಯೂ ಮುಂದಕ್ಕೆ ಬರಬೇಕಾದಂಥ ಈ ರಾಜ್ಯದ ಕುರಿತು ದೇವರು ತನ್ನ ಜನರಾದಂಥ ಯಹೂದ್ಯರಿಗೆ ಸ್ಥಾಪನೆ ಮಾಡಿಕೊಡತಕ್ಕಂಥ ದೇಶದ ಕುರಿತು ಮಾಡಿರುವಂಥ ವಾಗ್ದಾನಗಳು, ಅನೇಕ ವಾಗ್ದಾನಗಳು, ಪ್ರವಾದನೆಗಳು ಅದು ನೆರವೇರಿರುವಂಥದ್ದನ್ನು ನಾವು ನೋಡ್ತೇವೆ. ಚರಿತ್ರೆಯಲ್ಲಿ ಅದು ನೆರವೇರಿರುವಂಥದ್ದನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ದಿವಸ ಹಳೆ ಒಡಂಬಡಿಕೆಯ ಇನ್ನೊಂದೆರಡು ವಾಕ್ಯ ಭಾಗಗಳನ್ನು ನಾವು ಆಲೋಚನೆ ಮಾಡೋಣ. ಯೆಶಾಯನ ಪ್ರವಾದನೆ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 11, ದ ಫಸ್ಟ್ 10 ವರ್ಸಸ್. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ ಮೊದಲಿನ 10 ವಚನಗಳು. ಐಲ್ ರೀಡ್ ಇಟ್ ಇನ್ ಇಂಗ್ಲಿಷ್ ಅಂಡ್ ದೆನ್ ಐಲ್ ಆಲ್ಸೋ ಸ್ಪೀಕ್ ಇನ್ ಕನ್ನಡ ಅದರ ವಿವರಣೆಗಳು. The righteous rain of the branch. There shall come forth a shoot from the stump of Jesse, and a branch from his root shall bear fruit. ಕನ್ನಡದಲ್ಲಿ ಓದ್ತೇನೆ ನಾನು. ಕನ್ನಡದಲ್ಲಿ ಬರೆಯಲ್ಪಟ್ಟದ್ದನ್ನು ಯೆಶಾಯ 11ನೇ ಅಧ್ಯಾಯ ಒಂದೊಂದು ವಚನ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಓದ್ತಾ ಹೋಗ್ತೇನೆ. ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯಹೋವನ ಆತ್ಮವೇ ನೆಲೆಗೊಂಡಿರುವುದು. ದ ಸ್ಪಿರಿಟ್ ಆಫ್ ದ ಲೋರ್ಡ್ ವಸ್ಟು ಶಲ್ ರೆಸ್ಟ್ ಅಪಾನ್ ಹಿಮ್. ನೋಡ್ರಿ, ಇದು ಯಾರ ಕುರಿತು ಬರೆದಿ? ಅದು ನಾವು ಮೇಲ್ಗಡೆ ಹೆಡ್ಡಿಂಗ್ ನೋಡುವಾಗ ಆಂಗ್ಲ ಭಾಷೆಯಲ್ಲಿ ದ ರೈಚಸ್ ರೈನ್ಸ್ ಆಫ್ ದಿ ಬ್ರಾಂಚ್ ಎಂಬುದಾಗಿ ಉಂಟು. ಅಭಿಷಿಕ್ತನ ವಿಷಯವಾದ 2 ದೈವೋಕ್ತಿಗಳು. ಈ ಅಭಿಷಿಕ್ತನು ಯಾರು? ಈ ಅಭಿಷಿಕ್ತನು ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ ಎಂಬುವಂಥದ್ದನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗ್ತದೆ. ನಾನೀಗ ಅಷ್ಟಕ್ಕೆ ಹೇಳಿ ನಾನು ಅದನ್ನು ಮುಂದುವರಿಸ್ತೇನೆ. ಹೂ ಈಸ್ ದಿಸ್ ರೈಚಸ್ ಮ್ಯಾನ್ ದ ಬೈಬಲ್ ಟಾಕ್ಸ್ ಅಬೌಟ್? ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟು ತಳಿರು ಫಲಿಸುವುದು. ದೇ ಶಲ್ ಕಮ್ ಫೋರ್ತ್ ಎ ಶೂಟ್ ಫ್ರಮ್ ದ ಸ್ಟಂಪ್ ಆಫ್ ಜೆಸ್ಸಿ ಆ್ಯಂಡ್ ಎ ಬ್ರಾಂಚ್ ಫ್ರಮ್ ಇಸ್ ರೂಟ್ ಶಲ್ ಬೇರ್ ಫ್ರೂಟ್ ಆ್ಯಂಡ್ ದ ಸ್ಪಿರಿಟ್ ಆಫ್ ದ ಲೋರ್ಡ್ ಶಲ್ ರೆಸ್ಟ್ ಅಪಾನ್ ಹಿಮ್ ದ ಸ್ಪಿರಿಟ್ ಆಫ್ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಪಿರಿಟ್ ಆಫ್ ಕೌನ್ಸಲ್ ಆ್ಯಂಡ್ ಮೈಟ್ ದ ಸ್ಪಿರಿಟ್ ಆಫ್ ನಾಲೆಜ್ ಆ್ಯಂಡ್ ದ ಫಿಯರ್ ಆಫ್ ದ ಲೋರ್ಡ್.
ಬರತಕ್ಕಂಥ ಈ ಅಭಿಷಿಕ್ತನು ಅಥವಾ ಕರ್ತನಾದಂಥ ಯೇಸು ಕ್ರಿಸ್ತನು, ಆತನ ಕುರಿತಾಗಿ ನಾವು ನೋಡುವಂಥ ಒಂದು ಪ್ರವಾದನೆಯ ಮಾತು ಬಹಳ ಗಂಭೀರವಾದಂಥ ಒಂದು ಸತ್ಯ. ಆತನ ಮೇಲೆ ಆ ಪವಿತ್ರ ಆತ್ಮನು ನೆಲೆಗೊಂಡಿರುವನು. ಆ ಆತ್ಮನು ಎಂಥ ಆತ್ಮನಂತೆ, ಆತನು ಜ್ಞಾನ ವಿವೇಕದಾಯಕನಾದ ಆತ್ಮ ಒಂದು. ಎರಡನೇದಾಗಿ, ಹೀ ಈಸ್ ದ ಸ್ಪಿರಿಟ್ ಆಫ್ ವಿಸ್ಡಮ್, ಹೀ ಈಸ್ ದ ಸ್ಪಿರಿಟ್ ಆಫ್ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಆತನು ಜ್ಞಾನ ವಿವೇಕಗಳುಳ್ಳಂಥ ಆತ್ಮವುಳ್ಳವನು, ಜ್ಞಾನ ಮತ್ತು ವಿವೇಕವುಳ್ಳವನು. ಆಮೇಲೆ ಏನಂತ ಉಂಟು ಆತನ ಕುರಿತು, ಈಸ್ ದ ಸ್ಪಿರಿಟ್ ಆಫ್ ಕೌನ್ಸಲ್ ಆ್ಯಂಡ್ ಮೈಟ್, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂಥ ಆತ್ಮನು ಆತನ ಮೇಲಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ಬಂದಂಥ ಆತ್ಮನು, ಆತನು ದೇವರಾತ್ಮನು, ಆತನು ಜ್ಞಾನ ವಿವೇಕದಾಯಕ ಆತ್ಮನು, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮನು. ಆಮೇಲೆ ತಿಳುವಳಿಕೆ ಆತ್ಮನು, ಈಸ್ ದ ಸ್ಪಿರಿಟ್ ಆಫ್ ಕೌನ್ಸಲ್ ಆ್ಯಂಡ್ ಮೈಟ್. ಆಮೇಲೆ ಈಸ್ ದ ಸ್ಪಿರಿಟ್ ಆಫ್ ನಾಲೆಜ್ ಆ್ಯಂಡ್ ದ ಫಿಯರ್ ಆಫ್ ದ ಲಾರ್ಡ್. ಯಹೋವನ ತಿಳುವಳಿಕೆಯ ಆತ್ಮವುಳ್ಳವನು, ಭಯವನ್ನುಂಟು ಮಾಡುವಂಥ, ದೇವರ ಭಯವನ್ನುಂಟು ಮಾಡುವಂಥ ಆತ್ಮನು ಅಂತೂ, ಆತನ ಮೇಲೆ ನೆಲೆಗೊಂಡಿರುವಂಥ ಆತ್ಮನು ದೇವರ ಆತ್ಮನು, ಯಹೋವನ ಆತ್ಮನು. ಆನಂತರ ಮೂರನೇ ವಚನವನ್ನು ಗಮನಿಸಿರಿ, ಲುಕ್ ಅಟ್ ವರ್ಸ್ 3 ನೌ, ಅಂಡ್ ಇಸ್ ಡಿಲೈಟ್ ಶಾಲ್ ಬಿ ಇನ್ ದ ಫಿಯರ್ ಆಫ್ ದ ಲಾರ್ಡ್. He shall not judge by what his eyes see or decide disputes by what his ears hear. Yehovana bhaya avanige parimalisuvadante, vakyadalli hage untu, avanu kannige kannante teerpu maduvudilla, kivige biddante nirnayisuvudilla. Ee Yesu Kristananu obba nyayadhipatiya sthanadalli irisi ವಿವರಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆತನೊಬ್ಬ ನ್ಯಾಯಾಧಿಪತಿ. ಈ ನ್ಯಾಯಾಧಿಪತಿ ಹೇಗೆ ಇದ್ದಾನಂತೆ, ಅವನು ಕಣ್ಣಿಗೆ ಕಂಡ ಹಾಗೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಕೇಳಿದ ಹಾಗೆ ತೀರ್ಪು ಮಾಡುವುದಿಲ್ಲ. ನಾಲ್ಕನೇ ವಚನ, ಬಟ್ ವಿತ್ ರೈಚಸ್ನೆಸ್ ಹೀ ಶಲ್ ಜಡ್ಜ್ ದ ಪುವರ್, ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು. ಆ್ಯಂಡ್ ಡಿಸೈಡ್ ವಿತ್ ಈಕ್ವಿಟಿ ಫಾರ್ ದ ಮೀಕ್ ಆಫ್ ದಿ ಅರ್ಥ್. And decide, verse 4, chapter 11, verse 4, second part. And decide with equity for the meek of the earth. Lokada deenarigoskara dharmavagi nirnayisuvanu. Nama rakshakanadanta Yesu Kristanu atanu deenara paravagiruvanu. Shoshitara paravagiruvanu. Nana priyar ee lokadalli aneka shoshitaridda. ನಮ್ಮ ದೇಶದಲ್ಲಿ ಅನೇಕರು ಶೋಷಿತರಿದ್ದಾರೆ. ನನ್ನ ಪ್ರಿಯರೇ, ನೀನು ಅಂತಹ ಗುಂಪಿನಲ್ಲಿ ಒಬ್ಬನಾಗಿದ್ದೀಯೋ? ಶೋಷಣೆಗೆ ಒಳಗಾದವನು, ಧಾರ್ಮಿಕವಾದ ಪದ್ಧತಿಗಳಿಂದ ಶೋಷಣೆಗೆ ಒಳಗಾದವನು, ಧಾರ್ಮಿಕವಾದ ಅನಾಚಾರಗಳಿಂದ ಶೋಷಣೆಗೆ ಒಳಗಾದವನು, ಧಿಕ್ಕರಿಸಲ್ಪಟ್ಟವನು, ಕೆಳಗಿನ ಗುಂಪಿನವನೆಂಬುದಾಗಿ ಹೇಳಲ್ಪಟ್ಟವನು. ಪ್ರಿಯರೇ, ನಮ್ಮಲ್ಲಿ ಯಾರಾದರೂ ಅಂಥವರಿದ್ದೇವಾ? ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಅಂಥವರಿಗೋಸ್ಕರವಾಗಿ ನ್ಯಾಯವಾಗಿ ತೀರ್ಪು ಮಾಡುವನು. ಆಮೇಲೆ ಮುಂದಕ್ಕೆ ನೋಡ್ರಿ, ನಾಲ್ಕನೇ ವಚನ, ಆ್ಯಂಡ್ ಡಿಸೈಡ್ ವಿತ್ ಈಕ್ವಿಟಿ ಫಾರ್ ದ ಮೀಕ್ ಆಫ್ ದಿ ಅರ್ತ್. ಲೋಕವನ್ನು ತನ್ನ ಬಾಯಿಯ ದಂಡದಿಂದ ಆತನು ದಂಡಿಸುವನು, ದುಷ್ಟರನ್ನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು. He shall strike the earth with the rod of the mouth and with the breath of his lips he shall kill the wicked. This is what the description about Jesus Christ. Who is Jesus Christ? Very often we have heard Jesus Christ as the savior of the world. Yes, he has come to save the world from your sins. ಪಾಪದಿಂದ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದದ್ದು ಹೌದು, ಹೌದು, ಹೌದು. ಬಟ್
The days are coming. The days are very close. And the days when it comes, he is no more going to be the savior, but he is going to be the judge. ಆತನು ರಕ್ಷಕನಾಗಿ ಬರುವುದಿಲ್ಲ, ಆತನು ನ್ಯಾಯಾಧಿಪತಿಯಾಗಿ ಬರುವುದಕ್ಕಿದ್ದಾನೆ. ನನ್ನ ಪ್ರಿಯರೇ, ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಯೇಸು ಕ್ರಿಸ್ತನನ್ನು ಈ ದಿವಸದಲ್ಲಿ ನೀನು ತಿರಸ್ಕಾರ ಮಾಡಬಹುದು. ಯು ಮೇ ರಿಜೆಕ್ಟ್ ಜೀಸಸ್ ಕ್ರೈಸ್ಟ್ ಆಸ್ ಅ ಸೇವಿಯರ್, ಬಟ್ ವೆನ್ ಹಿ ಕಮ್ಸ್ ಆಸ್ ದ ಜಡ್ಜ್, ದೇರ್ ಇಸ್ ನೋ ಅಪರ್ಚುನಿಟಿ ಫಾರ್ ಯು ಟು ಜಸ್ಟ್ ಎಸ್ಕೇಪ್. Just reject. You just cannot reject. You cannot reject when the summons of the heavenly court comes that you need to attend before the judge. Paralokada nyayasanadinda ninige appane baruvaga neenu tappisikollike aagudilla, nanige gottilla ante hellike aagudilla. Aatana karege neenu hogadbeko, aatana teerpige neenu olagagbeko. ದೇವರ ವಾಕ್ಯ ಹೇಳುವಂತಹದ್ದು, ನೀನು ದುಷ್ಟನಾಗಿ ಜೀವಿಸಿದ್ದರೆ ದೇವರ ವಾಕ್ಯ ಹೇಳ್ತದೆ ತನ್ನ ಬಾಯಿಯ ಉಸಿರಿನಿಂದ ನಿನ್ನನ್ನು ಕೊಲ್ತಾನೆ. ಮತ್ತೆ ಧರ್ಮ, ಆ ಐದನೇ ವಚನವನ್ನು ನೋಡ್ರಿ, ಧರ್ಮದ ಕುರಿತು ಆತನು ಹೇಳ್ತಾನೆ, ರೈಚಸ್ನೆಸ್ ಶಲ್ ಬಿ ದ ಬೆಲ್ಟ್ ಆಫ್ ಇಸ್ ವೇಸ್ಟ್. ಇಲ್ಲಿ ಕನ್ನಡದಲ್ಲಿ ಧರ್ಮ ಎಂಬುದಾಗಿ ಅಲ್ಲಿ ಉಂಟು. ನನ್ನ ಪ್ರಿಯರು, ಒಂದು ಮಾತು ನಾವು ತಿಳ್ಕೊಳ್ಬೇಕು, ಈ ಧರ್ಮ ಎಂಬುದಾಗಿ ಹೇಳುವಾಗ ಆ ಧಾರ್ಮಿಕವಾದ ಧರ್ಮದ ಕುರಿತಾತನಲ್ಲಿ ಹೇಳ್ತಾ ಇಲ್ಲ, ಅದನ್ನಲ್ಲ. ನೀತಿ, ರೈಚಸ್ನೆಸ್, ವಾಟ್ ಈಸ್ ರೈಟ್, ಅದು ಧರ್ಮ. ನಾವು ಧರ್ಮ 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 ಎಂಬುದಾಗಿ ಹೇಳುವಾಗ ನಾವು ಯಾವುದಾದ್ರೊಂದು ಧಾರ್ಮಿಕವಾದ ಕಲ್ಪನೆಗಳಿಂದ ಧರ್ಮ ಅಂತ ಹೇಳ್ತೇವೆ. ಆದರೆ ದೇವರ ದೃಷ್ಟಿಯಲ್ಲಿ ನಿಜವಾದಂಥ ಧರ್ಮ ಯಾವುದದೋ, ನೀತಿಯನ್ನು ಅನುಸರಿಸುವುದು. ಫಾಲೋ ರೈಚಸ್ನೆಸ್ ಈಸ್ ದ ಟ್ರೂ ರಿಲಿಜನ್. ವಾಟ್ ಈಸ್ ಅ ಟ್ರೂ ರಿಲಿಜನ್ ಬಿಫೋರ್ ಗಾಡ್? ದೇವರ ಸನ್ನಿಧಾನದಲ್ಲಿ ಆತನು ಅಪೇಕ್ಷಿಸುವಂಥ ಆ ಧರ್ಮ ಯಾವುದದು? ಯಾವ ಧರ್ಮ? ನೀತಿಯುಳ್ಳಂಥ ಧರ್ಮ. ವಾಟ್ ಈಸ್ ರೈಟ್ ಬಿಫೋರ್ ಗಾಡ್? ನಾಟ್ ಬಿಫೋರ್ ಯು. ನಿನ್ನ ಎದುರು ಸರಿ ಅಂತ ಕಾಣುವುದಲ್ಲ ಧರ್ಮ. ದೇವರ ಸನ್ನಿಧಾನದಲ್ಲಿ ಯಾವುದು ಸರಿ ಎಂಬುದಾಗಿ ದೇವರು ತೀರ್ಪು ಮಾಡ್ತಾನ, ಅದು ಧರ್ಮವಾಗಿದೆ. ಈ ದಿವಸದಲ್ಲಿ ಧರ್ಮ ಎಂಬುದಾಗಿ ಹೇಳುವಾಗ ಬಹಳ ತಪ್ಪಾದ ಕಲ್ಪನೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ನಾವು ಧರ್ಮವನ್ನು ಜಾತಿ ಎಂಬುದಾಗಿ ಹೇಳಿ ಹೋಲಿಸ್ತೇವೆ. ದೇವರ ದೃಷ್ಟಿಯಲ್ಲಿ ಧರ್ಮ ಎಂಬುದಾಗಿ ಹೇಳುವಾಗ ನೀತಿ ಮತ್ತು ನ್ಯಾಯ. ನೀತಿ ಎಂದರೇನು? ರೈಚಸ್ನೆಸ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ನಾವು ಉಪಯೋಗಿಸ್ತೇವೆ. ವಾಟ್ ಈಸ್ ರೈಟ್ ಬಿಫೋರ್ ಗಾಡ್? ಆದರೆ ಮನುಷ್ಯನ ದೃಷ್ಟಿಯಲ್ಲಿ, ಮನುಷ್ಯನು ಮಾಡಿದ ಫಿಲಾಸಫಿ, ಮನುಷ್ಯನು ಮಾಡಿದಂಥ ರೂಲ್ಸು, ಆ ರೆಗ್ಯುಲೇಷನ್ಗಳು, ಅದು ಧರ್ಮ ಅಂತ ಹೇಳ್ತಾರೆ. ಮನುಷ್ಯನು ಬರೆದಂಥ ಧಾರ್ಮಿಕವಾದಂಥ ಪುಸ್ತಕಗಳು, ಅದು ಧರ್ಮ ಅಂತ ಹೇಳ್ತಾರೆ. ಅಲ್ಲ, ದೇವರ ದೃಷ್ಟಿಯಲ್ಲಿ ದೇವರಿಗೆ ಸರಿಯಾದದ್ದು. ವಾಟ್ ಈಸ್ ರೈಟ್ ಅಕಾರ್ಡಿಂಗ್ ಟು ಗಾಡ್, ದಟ್ ಈಸ್ ಕಾಲ್ಡ್ ರೈಚಸ್ನೆಸ್. ನೀತಿ ಎಂಬುದಾಗಿ ಅದಕ್ಕೆ ಹೇಳುವುದು. ಇಲ್ಲಿ ನಾವು ಏನಂತ ಓದ್ತಾ ಇದ್ದೇವೆ, ಐದನೇ ವಚನ, ರೈಚಸ್ನೆಸ್ ಶಾಲ್ ಬಿ ದ ಬೆಲ್ಟ್ ಆಫ್ ಇಸ್ ವೇಸ್ಟ್ ಆ್ಯಂಡ್ ಫೇತ್ಫುಲ್ನೆಸ್ ದ ಬೆಲ್ಟ್ ಆಫ್ ಇಸ್ ಲಾಯಿನ್ಸ್. ಏನಂತೆ ದೇವರ ವಾಕ್ಯ ಹೇಳುವಂಥದ್ದನ್ನು ಗಮನಿಸಿರಿ. ಐದನೇ ವಚನದಲ್ಲಿ ಬಹಳ ಗಂಭೀರವಾದಂಥ ಒಂದು ಸತ್ಯ, ಧರ್ಮವು ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯು ಸೊಂಟದ ಪಟ್ಟಿಯಂತೆ. ಹಾಗಾದರೆ ಧರ್ಮ ಅಂದರೆ ಏನು? ಯಾವುದೋ ಒಂದು ಧಾರ್ಮಿಕವಾದ ಕಲ್ಪನೆಗಳಲ್ಲ, ಅಥವಾ ಮನುಷ್ಯನು ಉಂಟು ಮಾಡಿದಂಥ ಜಾತಿ ಅಲ್ಲ. ಬೈಬಲ್ನಲ್ಲಿ ಜಾತಿಯ ಕುರಿತಲ್ಲಿ ಆತನು ಮಾತನಾಡ್ತಾ ಇಲ್ಲ. He is not talking about different kinds of jati, religion. Ariti arthadalli alla. What is religion? Dharma. Adu neethi, righteousness. Amele pramanikate. Pramanikate. Righteousness shall be the belt of his waist. Nodi, now gandasaru, now pant hakidaga,
ಆ ಪಾಯಿಂಟ್ ಜಾರಿ ಬೀಳದ ಹಾಗೆ ನಾವು ಏನು ಮಾಡ್ತೇವೆ, ಬೆಲ್ಟ್ ಹಾಕ್ತೇವೆ, ನಾವು ನಡುಕಟ್ಟನ್ನು ಕಟ್ಟಿಕೊಳ್ತೇವೆ. ನೋಡ್ರಿ, ಒಬ್ಬ ನಿಜವಾದಂಥ ಧಾರ್ಮಿಕ ವ್ಯಕ್ತಿ ಎಂಬುದಾಗಿ ಹೇಳಿದರೆ ದೇವರಿಗೆ ಸರಿಯಾಗಿ ಮಾಡುವಂಥದ್ದು ಅದು ಆತನ ನಡುಕಟ್ಟಾಗಿದೆ, ಹೊರತು ಬೇರೆ ಯಾವ ವಿಚಾರಗಳಲ್ಲ. ಪೂಜೆ ಪುರಸ್ಕಾರಗಳಾಗಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ವಿಧಿಗಳಾಗಲಿ ಅದು ಅಲ್ಲ. ದೇವರ ದೃಷ್ಟಿಯಲ್ಲಿ ದೇವರು ನೋಡುವಂಥ ಧರ್ಮ ನೀತಿ ಎಂಬುವಂಥದ್ದು, ರೈಚಸ್ನೆಸ್. ವಾಟ್ ಈಸ್ ರೈಟ್ ಬಿಫೋರ್ ಗಾಡ್? ನೋ ಮ್ಯಾನ್ ಕ್ಯಾನ್ ಸೇ ದಟ್ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಎವ್ರಿಥಿಂಗ್ ದಟ್ ಮ್ಯಾನ್ ಕಂಟೆಂಟ್ಸ್ ಕೆನಾಟ್ ಬಿ ರೈಟ್ ಬಿಫೋರ್ ಗಾಡ್. Because God alone is the righteous one. God alone is the all-knowledgeable one. God alone is the all-wise person. Devaru matrave jnani agittane. Atana jnana swarupam agittane. Jnana swarupiyadanta atana yadurnali. Nanu dharmikavadanta vidhi, niyama, rulesu, regulationu. Hage maadbeku, hige maadabardu. Adanna tinbeku, idanna tinabardu. Emmanta rulesu, regulationugalannu maaduvantaddu. Devara drushtiyalli adu sariyo, tappo, embudannu visleshane maadabeku. ಇದು ದೇವರ ವಾಕ್ಯ, ಸತ್ಯವೇದ ಹೇಳುವ. ಆದುದರಿಂದಲೇ ನಾವು ಈ ಗ್ರಂಥಕ್ಕೆ ಸತ್ಯವೇದ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ನಾನು ಬೋಧಿಸುವಂಥ ವಾಕ್ಯ ಮನುಷ್ಯನು ಮಾಡಿದ ಕಟ್ಟಳೆಗಳನ್ನು ಬೋಧಿಸ್ತಾ ಇಲ್ಲ, ಅಥವಾ ಕ್ರೈಸ್ತ ಧರ್ಮದ ಒಂದು ವಿಧಿ ನಿಯಮಗಳನ್ನು ಬೋಧಿಸ್ತಾ ಇಲ್ಲ. ಕ್ರೈಸ್ತನೆಂಬುದಾಗಿ ಹೇಳುವಂಥ ಕಟ್ಟಳೆಗಳ ಕುರಿತು ಬೋಧನೆ ಮಾಡ್ತಾ ಇಲ್ಲ. ನಾನು ಬೋಧಿಸ್ತಿರುವಂಥದ್ದು ಸತ್ಯ ವೇದ, ದೇವರ ವಾಕ್ಯ. ದೇವರ ವಾಕ್ಯ ಸತ್ಯವಾದದ್ದು, ಆದುದರಿಂದಲೇ ಅದಕ್ಕೆ ಹೆಸರೇ ಕೊಡಲ್ಪಟ್ಟದ್ದು ಸತ್ಯವೇದ. ಸತ್ಯವೇದ, ಸತ್ಯವೇದ, ದಿ ಬೈಬಲ್, ದಿ ಬೈಬಲ್, ದ ಬೈಬ್ಲಿಯಾಸ್, ಈ ಪುಸ್ತಕ ಅದು ಸತ್ಯವೇದ, ದೇವರ ವಾಕ್ಯ. ಆಮೇಲೆ ನೋಡ್ರಿ ಅಲ್ಲಿ ಏನಂತ ಉಂಟು, and faithfulness the belt of his loin. Faithfulness, pramanikate, adu sontada patti ante. Ya inondu sontada patti nadukattu ondo amele sontada patti nambigastike. Nana priyare, nama jeevanadalli devaru apekshisuvantaddu nambigastike, pramanikate. Naavu swalpa lokavannu swalpa aalochane madona. ನಾವಿರತಕ್ಕಂಥ ಲೋಕದಲ್ಲಿ ಪ್ರಾಮಾಣಿಕತೆ ಎಂಬುವಂಥದ್ದು ಅದು ವಿರಳವಾಗಿದೆ. ಯಾಕೆ? ಯಾವನೇ ಮನುಷ್ಯನು, ವಾಕ್ಯ ಹೇಳುವಂಥದ್ದು ಆತನು ಪಾಪಿ, ಪಾಪದಲ್ಲಿ ಹುಟ್ಟಿದಂಥ ಮನುಷ್ಯನು ಪ್ರಾಮಾಣಿಕನಾಗಿರಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಅಪ್ರಾಮಾಣಿಕತ್ವ ಉಂಟು. ನಮಗೆ ಒಪ್ಪಿಕೊಳ್ಳಬಹುದು, ಒಪ್ಪಿಕೊಳ್ಳಲಿಕ್ಕೆ ಮನಸ್ಸಿಲ್ಲದಿರಬಹುದು. ನನ್ನ ಪ್ರಿಯರೇ, ನೀನು ಒಪ್ಪಿಕೋ ಒಪ್ಪಿಕೊಳ್ಳದೇ ಇರು, ಅದು ನಿನಗೆ ಬಿಟ್ಟದ್ದು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ನೂರಕ್ಕೆ ನೂರು ಪ್ರಾಮಾಣಿಕರಾಗಿ ಇರುವುದಕ್ಕೆ ಆಗುವುದಿಲ್ಲ. ಆದುದರಿಂದಲೇ ಅನೇಕರು ಮಾತನಾಡುವಾಗ ಹೇಳ್ತಾರೆ, ಒಂದು ನಾಲ್ಕು ಸುಳ್ಳು ಹೇಳಿದರೆ ಏನಂತೆ, ಒಂದು ನಾಲ್ಕು ಅನ್ಯಾಯ ಮಾಡಿದರೆ ಏನಂತೆ, ನಾನು ಬದುಕಿ ಉಳಿಯಲಿಕ್ಕಾಗಿ ನಾನು ಸ್ವಲ್ಪ ಸುಳ್ಳು ಎಲ್ಲ ಹೇಳಿಬಿಟ್ರೆ ಅದು ನನಗೆ ಒಳ್ಳೆಯದಲ್ವಾ? ನನ್ನ ಪ್ರಿಯರ, ಅದಕ್ಕೆ ಹೇಳುದು ಅಪ್ರಾಮಾಣಿಕತ್ವ ಅಂತ. ಮನುಷ್ಯನಲ್ಲಿ ನೆಲೆಗೊಂಡಿರುವುದು ಅಪ್ರಾಮಾಣಿಕತ್ವ, ಆದರೆ ದೇವರು ಪ್ರಾಮಾಣಿಕನಾಗಿದ್ದಾನೆ. ಆಮೇಲೆ ಮುಂದಕ್ಕೆ ನಾವು ನೋಡ್ರಿ, ಆರನೇ ವಚನ, ದ ವುಲ್ಫ್ ಶಲ್ ಡ್ವೆಲ್ ವಿತ್ ದ ಲ್ಯಾಮ್ ಆ್ಯಂಡ್ ದ ಲಿಯೋಪಾರ್ಡ್ ಶಲ್ ಲೈ ಡೌನ್ ವಿತ್ ದ ಯಂಗ್ ಗೋಟ್ ಆ್ಯಂಡ್ ದಿ ಕಾಫ್ ಆ್ಯಂಡ್ ದ ಲಯನ್ ಆ್ಯಂಡ್ ದ ಫ್ಯಾಟನ್ಡ್ ಕಾಫ್ ಟುಗೆದರ್ ಆ್ಯಂಡ್ ಅ ಲಿಟಲ್ ಚೈಲ್ಡ್ ಶಲ್ ಲೀಡ್ ದೆಮ್. ಕಳೆದ ಸಾರಿ ಈ ವಚನವನ್ನು ವಿವರಿಸಿದ್ದೇನೆ ನಾನು. ಏನೋ ಉಂಟಂತೆ, ಏನಾಗ್ತದಂತೆ, ಆ ಕಾಲ ಬಂದಾಗ ಆ ದೇವರ ನೀತಿಯ ಯುಗ, ಅದಕ್ಕೆ ಹೇಳೋದು ನೀತಿಯ ಯುಗ ಎಂಬುದಾಗಿ, ಪ್ರಾಮಾಣಿಕತೆಯ ಯುಗ. ಆ ಯುಗದಲ್ಲಿ ಯೇಸು ಕ್ರಿಸ್ತನು ರಾಜನಾಗಿ ಆಳ್ವಿಕೆ ಮಾಡುವಾಗ ಇರತಕ್ಕ ಪ್ರವಾದನೆಯನ್ನು ಕೇಳ್ರಿ, ಇದು ನಡೆಯುತ್ತದೆ, ನಡೀತದೆ. ಹಸುವು ಕರಡಿಯ ಸಂಗಡ ಮೇಯ್ತದೆ. ಇವತ್ತಿನ ದಿವಸ ನಡೀತದೆ ಇದು?
ಗೋ ಸಂರಕ್ಷಣೆಯ ಕುರಿತಾಗಿ ನಾವು ಬಹಳವಾಗಿ ಮಾತಾಡ್ತೇವೆ. ಆದರೆ ನನ್ನ ಪ್ರಿಯರ ಒಂದು ಮಾತು ಹೇಳಲಿಯ, ಜೀವಸ್ವರೂಪನಾದಂತಹ ಯೇಸು ಕ್ರಿಸ್ತನು ಬಂದಾಗ ಆ ಗೋವುಗಳು ಅವುಗಳ ಕರಡಿಯ ಸಂಗಡ ಇರ್ತದಂತೆ, ಅಂದರೆ ಕರಡಿ ಮುಟ್ಟೋದಿಲ್ಲ ಅವುಗಳನ್ನು. ಗೋ ಸಂರಕ್ಷಣೆ ಮನುಷ್ಯನು ಮಾಡಬೇಕಾಗಿಲ್ಲ, ಯೇಸು ಕ್ರಿಸ್ತನು ಮಾಡ್ತಾನೆ. ಇದು ವಾಗ್ದಾನ ಉಂಟಿಲ್ಲಿ. ದ ಲಾರ್ಡ್ ಜೀಸಸ್ ಇಸ್ ಗೋಯಿಂಗ್ ಟು ಡೂ ದಟ್. ದ ಲಾರ್ಡ್ ಇಸ್ ಟಾಕಿಂಗ್ ಅಬೌಟ್ ದಟ್. ದ ಲಾರ್ಡ್ ಇಸ್ ಟೆಲಿಂಗ್, ಹಸುವು ಕರಡಿಯ ಸಂಗಡ ಮೇಯುವವು. ಅಲ್ಲಿ ಯಾವ ಕಟುಕನಾಗ ಬರುವುದಿಲ್ಲ, ಯಾರು ಕೂಡ ಗೋಹತ್ಯೆ ಮಾಡುವಂತ ಅವಶ್ಯಕತೆ ಅಲ್ಲಿ ಬರುವುದಿಲ್ಲ. ದಿಸ್ ಇಸ್ ದ ಕಿಂಗ್ಡಮ್ ಆಫ್ ರೈಚಸ್ನೆಸ್. ವೆನ್ ಜೀಸಸ್ ಕ್ರೈಸ್ಟ್ ವಿಲ್ ಬಿ ರೂಲಿಂಗ್ ದ ವರ್ಲ್ಡ್, ದಟ್ ವಿಲ್ ಬಿ ದ ಕಿಂಗ್ಡಮ್ ಆಫ್ ರೈಚಸ್ನೆಸ್. ಆಮೇಲೆ ಅವುಗಳ ಮರಿಗಳು ಜೊತೆಯಾಗಿ ಮಲಗುವು. ದನದ ಮರಿಗಳು ಕರುಗಳು ಒಟ್ಟಿಗೆ ಇರ್ತದಂತೆ. ಸಿಂಹವು ಎತ್ತಿನಂತೆ ಹುಲ್ಲು ತಿಂತದೆ. ಇವತ್ತು ಸಿಂಹ ಎತ್ತು ತಿಂತದೆ, ದನ ತಿಂತದೆ, ಆದರೆ ಆ ಕಾಲದಲ್ಲಿ ಸಿಂಹ ಹುಲ್ಲು ತಿನ್ನಲಿಕ್ಕೆ ಶುರು ಮಾಡ್ತದಂತೆ. ಕ್ಯಾನ್ ಯು ಬಿಲೀವ್ ದಿಸ್? ಇಂಥ ಒಂದು ಧರ್ಮ ಯುಗವನ್ನು ನಾವು ಎಂದಾದರೂ ಕಲ್ಪನೆ ಮಾಡಿದ್ದೇವ? ಇದು ದೇವರ ವಾಕ್ಯ ಹೇಳತಕ್ಕಂಥದ್ದು. ಆಮೇಲೆ ಮುಂದಕ್ಕೆ ನೋಡ್ರಿ, ಎಂಟನೇ ವಚನ, ಏಳನೇ ವಚನದಲ್ಲಿ ನೋಡಿದ್ದು, ದ ಕೌ ಅಂಡ್ ದ ಬೇರ್ ಶಲ್ ಗ್ರೇಸ್, ದೇರ್ ಯಂಗ್ ಶಲ್ ಲೈ ಡೌನ್ ಟುಗೆದರ್, ಆ್ಯಂಡ್ ದ ಲಯನ್ ಶಲ್ ಈಟ್ ಸ್ಟ್ರಾ ಲೈಕ್ ದ ಆಕ್ಸ್. ಎಂಟನೇ ವಚನ, ದ ನರ್ಸಿಂಗ್ ಚೈಲ್ಡ್ ಶಲ್ ಪ್ಲೇ ಓವರ್ ದ ಹೋಲ್ ಆಫ್ ದ ಕೋಬ್ರಾ, ಆ್ಯಂಡ್ ದ ವೀನ್ಡ್ ಚೈಲ್ಡ್ ಶಲ್ ಪುಟ್ ಇಸ್ ಹ್ಯಾಂಡ್ ಆನ್ ದ ಆಡರ್ಸ್ ಡೆನ್. ಮೊಲೆಕೂಸು ನಾಗರ ಹುತ್ತದ ಮೇಲೆ ಆಡುವುದು, ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ಕ್ಯಾನ್ ಇಟ್ ಹ್ಯಾಪನ್ ಟುಡೇ? ಇಟ್ ವೋಂಟ್. ವಿಲ್ ಇಟ್ ಹ್ಯಾಪನ್ ಟುಡೇ? ಇಟ್ ವೋಂಟ್. ಬಟ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ದ ಬೈಬಲ್ ಪ್ರೊಫೆಸೈಸಸ್. ದೇವರ ವಾಕ್ಯ ವಾಗ್ದಾನವಾಗಿ ನಮ್ಮ ಮುಂದೆ ಹೇಳತಕ್ಕಂಥ ಒಂದು ಗಂಭೀರವಾದಂಥ ಒಂದು ಸತ್ಯ ಇದಾಗಿದೆ. ನನ್ನ ಪ್ರಿಯರೇ, ಒಂದೆರಡು ಮಾತುಗಳನ್ನು ಹೇಳಿ ನಾನು ನಿಲ್ಲಿಸ್ತೇನೆ ಈಗ. ಎಂಟನೇ ಒಂಬತ್ತನೇ ವಚನ, ದೇ ಶಲ್ ನಾಟ್ ಹರ್ಟ್ ಆರ್ ಡಿಸ್ಟ್ರಾಯ್ ಇನ್ ಆಲ್ ಮೈ ಹೋಲಿ ಮೌಂಟನ್, ಫಾರ್ ದ ಅರ್ತ್ ಶಲ್ ಬಿ ಫುಲ್ ಆಫ್ ದ ನಾಲೆಜ್ ಆಫ್ ದ ಲಾರ್ಡ್ ಆಸ್ ದ ವಾಟರ್ ಕವರ್ಸ್ ದ ಸೀ. ನನ್ನ ಪರಿಶುದ್ಧ ಪರ್ವತದಲ್ಲೇ ಯಾರೂ ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಯಹೋವನ ಜ್ಞಾನ ತುಂಬಿಕೊಂಡಿರುವುದು. ಎಂತಹ ಅಮೂಲ್ಯ ವಾಗ್ದಾನ. ಕೊನೆಯದಾಗಿ ಹತ್ತನೇ ವಚನ, ಇನ್ ದ್ಯಾಟ್ ಡೇ ದ ರೂಟ್ ಆಫ್ ಜೆಸ್ಸಿ ಹೂ ಶಲ್ ಸ್ಟ್ಯಾಂಡ್ ಆಸ್ ಎ ಸಿಗ್ನಲ್ ಫಾರ್ ದ ಪೀಪಲ್, ಆಫ್ ಹಿಮ್ ಶಾಲ್ ದ ನೇಷನ್ಸ್ ಇನ್ಕ್ವೈರ್, ಆ್ಯಂಡ್ ಇಸ್ ರೆಸ್ಟಿಂಗ್ ಪ್ಲೇಸ್ ಶಾಲ್ ಬಿ ಗ್ಲೋರಿಯಸ್. ಆ ದಿನಗಳಲ್ಲಿ ಜನಾಂಗಗಳು ತಮಗೆ ಧ್ವಜಪ್ರಾಯವಾಗಿ ನಿಂತಿರುವ ಇಶಯನ ಅಂಕುರದವನು ಆತನನ್ನು ಆಶ್ರಯಿಸುವರು, ಅವನ ವಿಶ್ರಮ ಸ್ಥಾನವು ವೈಭವವುಳ್ಳದ್ದಾಗಿರು. ನಮ್ಮ ಕರ್ತನಾದ ಯೇಸುವನ್ನು ಆಶ್ರಯಿಸುವಂಥ ದಿನಗಳುಂಟು. ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದವರು ಆತನ ಆಶ್ರಯಕ್ಕೆ ಭದ್ರವಾದ ಸ್ಥಾನಕ್ಕೆ ಓಡಿ ಬರುವ ದಿನಗಳು ಬಹಳ ಗಂಭೀರವಾದಂಥ ದಿನಗಳಾಗಿದೆ. ಪ್ರವಾದಿಯಾದ ಏಷಾಯನು ನುಡಿದಂಥ ಪ್ರವಾದನೆಯ ಮಾತು 1,000 ವರ್ಷದ ಆಳ್ವಿಕೆಯಲ್ಲಿ ಅದು ನೆರವೇರುವುದು. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ಆ ಗಂಭೀರವಾದ ಆಶ್ಚರ್ಯಕರವಾದ ವಿಚಾರಗಳು ನಿನ್ನ ವಾಕ್ಯದಲ್ಲಿ ಬರೆಸಿಟ್ಟಲ್ಪಟ್ಟದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಹೌದು ಕರ್ತನೆ, ಎಂಥ ಗಂಭೀರವಾದಂಥ ದಿನಗಳು ಇವು. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಹಸುವು ಕರಡಿಯು ಸಂಗಡ ಮೇಯುವು. ಕರ್ತನ, ಈ ದಿವಸದಲ್ಲಿ ನಡೆಯಲಾರದ ಸಂಭವ, ಆದರೆ ನಡೆಯುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲ. ಆದ್ದರಿಂದ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ವಾಕ್ಯದ ಸತ್ಯಗಳನ್ನು ನಂಬುವಂತೆ ನೀನು ಅವರ ಜೊತೆಯಲ್ಲಿ ಮಾತನಾಡು. ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.